नमूडा केस नवंबर आर अंद्रे नाले विचारण के नोटिस निन्ने सिद्रामय्यनवरिगे नोटिस लोकायुक्त विचारण के हाजर आगबेकु अंत अदु मूडा केस के संबंधपट्टंते आरोपी नंबर वन सिद्रामय्य अवरु ई प्रकरणदल्ली लोकायुक्त अधिकारी विचारण के नाले हाजर आता अव प्रश्न निन्ने सदर्भदल्ली हेल्ता सीएम नान हाजर आती अंत सो हीगागि आ नोटिस बेन्नल्ले सिद्रामय्यनवरु महत्व चर्चेयन्न कूड़ा कानून सचिव एच के पाटील जो चर्चा हुबली खासगी होटेल सीएम चर्चा निन्ने रात्रि हुबली खासगी होटेल चर्चा सतीश जारकिहोली जार्ज साथ शोषित समुदाय वक्कूट मुखंड जो सीएम सभ्यना चुनाव जो नोटिस विचार सभ्यना मुख्यमंत्री सीएम भेटिया शोषित समुदाय वक्कूट मुखंड भेटिया सीएम जो सभ्यली भाग ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಶಿಗ್ಗಾವಿ ಕ್ಷೇತ್ರದ ಪ್ರಚಾರದಲ್ಲಿ ಇದ್ದಾರೆ 2 ದಿನಗಳ ಕಾಲ ಟೂರ್ ಅನ್ನು ಹಾಕೊಳ್ಳಾಗಿರುವಂತದ್ದು ನಿನ್ನೆ ಮತ್ತೆ ಇವತ್ತು ಈ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಂತ ವಿಚಾರದ ಬಗ್ಗೆ ಕಾನೂನು ಸಚಿವರಾಗಿರುವಂತ ಎಚ್ ಕೆ ಪಾಟೀಲ್ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು ಇದ್ದವರು ಸಿದ್ದರಾಮಯ್ಯನ ಒಂದು ನಾಯಕತ್ವ ಅವರ ಶಕ್ತಿ ಅಡಗಿಸಬೇಕು ಅಂತ ಹೇಳಿ ಕೆಲವರು ಹುನ್ನಾರ ನಡೀತಾ ಇದೆ ಅದೇನು ನಡೆಯುತ್ತಿಲ್ಲ ಇವೆಲ್ಲ ಸುಳ್ಳು ಸುಟ್ಟು ಏನು ಸುದ್ದಿಗಳು ಹಾಕ್ತಾವಲ್ಲ ಇದಕ್ಕೆ ನಾವು ಹೆಚ್ಚಿನ ಗಮನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಚುನಾವಣೆ ಟೈಮಲ್ಲಿ ಸಾಹೇಬರಿಗೆ ನೋಟಿಸ್ ಕೊಟ್ಟರು ಲೋಕಾಯುಕ್ತರವರು ಹಾಜರಾಗಬೇಕು ಅಂತ ಹೇಳಿ ಇವೆಲ್ಲ ರೂಟೀನ್ ಪ್ರೊಸೆಸ್ ಇಲ್ಲ ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ ನೋಟಿಸ್ ಲೋಕಾಯುಕ್ತ ವಿಚಾರಣೆಗೆ ನಾಳೆ ಹಾಜರಾಗ್ತೇನೆ ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಳೆ ವಿಚಾರಣೆಗೆ ಹಾಜರಾಗ್ತೇವೆ ಅಂತ ಹೇಳಿದ್ರು ಸಿಎಂ ಲೋಕಾಯುಕ್ತ ವಿಚಾರಣೆಗೆ ಸಂಬಂಧಪಟ್ಟಂತೆ ನೋಟಿಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾಳೆ ಹಾಜರಾಗ್ತೀನಿ ಅಂತ ಹೇಳಿದ್ರು ನಾಳೆ ಲೋಕಾಯುಕ್ತ ಕಚೇರಿಗೆ ಹಾಜರಾಗ್ತೇನೆ ಅವರ ವಿಚಾರಣೆಯನ್ನ ಎದುರಿಸ್ತೇನೆ ಅಂತ ಹೇಳಿದ್ದಾರೆ ಶಿಗ್ಗಾವಿಗೆ ಸಿಎಂ ಪ್ರಯಾಣವನ್ನ ಬೆಳೆಸಿದ್ರು ಅದಕ್ಕೂ ಮುಂಚೆ ಅವರು ಮಾತನಾಡಿದ್ದಾರೆ ನೋಟಿಸ್ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟ ಮೇಲೆ ಹೋಗಲೇಬೇಕಲ್ವಾ ಅಂತ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ ನೋಟಿಸ್ ಕೊಟ್ರೆ ಯಾರೇ ಆಗಲಿ ಹೋಗಲೇಬೇಕು ಲೋಕಾಯುಕ್ತ ಎಲ್ಲರಿಗಿಂತ ದೊಡ್ಡದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಖುದ್ದು ಹಾಜರಾಗಬೇಕು ಅಂತ ಬರೀತಾರೆ ಹೋಗಬೇಕಾಗಿದೆ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು ಈಗ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಪಾರ್ವತಿ A3 ಮಲ್ಲಿಕಾರ್ಜುನ ಸ್ವಾಮಿ A4 ದೇವರಾಜ್ ಈ ಮೂರು ಜನರನ್ನು ವಿಚಾರಣೆ ಮಾಡಿ ಆಗಿದೆ ಇನ್ನ ಆರೋಪಿ ನಂಬರ್ 1 ಸಿದ್ದರಾಮಯ್ಯನವರನ್ನ ವಿಚಾರಣೆ ಮಾತ್ರ ಬಾಕಿ ಉಳಿದಿತ್ತು ನಾಳೆ ಹೋಗ್ತೀರಾ ಸರ್ ನಾಳೆ 10 ಗಂಟೆಗೆ ಹೋಗ್ತಾ ಇದೀನಿ ನಾಳೆ 10 ಗಂಟೆಗೆ ಹೋಗ್ತಾ ಇದೀನಿ ನಾಳೆ 10 ಗಂಟೆಗೆ ಹೋಗ್ತಾ ಇದೀನಿ ನಾಳೆ ಹೋಗ್ತೀರಾ ಸರ್ ನಾಳೆ 10 ಗಂಟೆಗೆ ಹೋಗ್ತಾ ಇದೀನಿ ನಾಳೆ 10 ಗಂಟೆಗೆ ಹೋಗ್ತಾ ಇದೀನಿ ನಾಳೆ 10 ಗಂಟೆಗೆ ಹೋಗ್ತಾ ಇದೀನಿ नोटिस प्रश्न लोकायुक्त दौड़ो यार हाजर आगे खुद हम बरतर ಅದಕ್ಕೆ ವಕೀಲರು ಹೋಗಬಹುದು ಖುದ್ದ ಅಂತ ಬರ್ತಾರೆ ಅವರ ಪರವಾಗಿ ವಕೀಲರು ಒಂದು ಟೈಪ್ ತಗೋಬಹುದು ಅದೆಲ್ಲ ಲೀಗಲ್ ಪ್ರೊಸೆಸ್ ಇದೆ ಮಾಡ್ತಾರೆ ಸರ್ ಸಭೆ ಮಾಡಿ ಸಿದ್ದರಾಮಯ್ಯನವರು ನಾಳೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಅನ್ನುವಂತದ್ದು ಸಿದ್ದರಾಮಯ್ಯನವರ ಮಾತಿನಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾಳೆ ಹಾಜರಾಗಬೇಕು ವಿಚಾರಣೆಗೆ ಅಂತ ಲೋಕಾಯುಕ್ತ ನೋಟಿಸ್ ಕೊಟ್ಟಿತ್ತು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗ್ತಾ ಇರುವಂತದ್ದು ಅದು ಸಿದ್ದರಾಮಯ್ಯನವರು ಇದುವರೆಗೂ ಯಾರು ಫೇಸ್ ಮಾಡಿರಲಿಲ್ಲ ಲೋಕಾಯುಕ್ತ ವಿಚಾರಣೆಯನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಈಗ ಫೇಸ್ ಮಾಡ್ತಾ ಇರುವಂತದ್ದು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ 40 ವರ್ಷದ ರಾಜಕೀಯ ಜೀವನದಲ್ಲೇ ಒಂದು ರೀತಿಯಾಗಿ ಕಪ್ಪು ಚುಕ್ಕೆಯ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು ದೊಡ್ಡ ಹೋರಾಟ ಆಯಿತು ಕೋರ್ಟ್ನಲ್ಲೂ ಕೂಡ ಪ್ರಕರಣದ ಸುದೀರ್ಘ ವಾದ ವಿವಾದ ಆಯಿತು ಕೋರ್ಟ್ ಕೂಡ ಸಾಕಷ್ಟು ಅಂಶಗಳನ್ನು ನೋಟ್ ಮಾಡಿ ಲೋಕಾಯುಕ್ತ ಅಧಿಕಾರಿಗಳಿಗೆ ತನಿಖೆಯನ್ನ ಮಾಡುವಂತೆ 3 ತಿಂಗಳ ಒಳಗಾಗಿ ಈ ಒಂದು ತನಿಖೆಯ ರಿಪೋರ್ಟ್ ಅನ್ನು ಕೊಡುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಮತ್ತೊಂದು ಕಡೆ ಇಡಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ
ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಶಿವರಾಮ ಸುಂಡಿ ನೋಡ್ತಾ ಇದೀವಿ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ನೋಟಿಸ್ ಹೋಗಿದೆ ಸೋ ನಾಳೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ಲಾರಿಟಿಯನ್ನ ಕೊಟ್ಟರು ಹಾಗೆ ಎಚ್ ಕೆ ಪಾಟೀಲ್ ಅವ್ರ ಜೊತೆ ಸತೀಶ್ ಜಾರಕಿಹೊಳಿ ಮತ್ತೆ ಜಾರ್ಜ್ ಜೊತೆನೂ ಕೂಡ ನಿನ್ನೆ ಚರ್ಚೆಯನ್ನ ಮಾಡಿದ್ರಂತಲ್ಲ ಸಭೆಯನ್ನ ಮಾಡ್ಲಾಯ್ತಂತಲ್ಲ ಆ ಸಭೆಯ ಇನ್ಸೈಡ್ ಏನ್ ಸಿಗ್ತಾ ಇದೆ ಪೃಥ್ವಿರಾಜ್ ಇಲ್ಲಿ ಏನು ಮುಖ್ಯವಾಗಿ ನಿನ್ನೆ ಏನು ನೋಟಿಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ನಿನ್ನೆ ರಾತ್ರಿ ತಡರಾತ್ರಿ ಒಂದು ಸಭೆಯನ್ನು ಮಾಡಲಾಗಿದೆ ಅಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇರ್ಬೋದು ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮೊದಲಾದ ಮುಖಂಡರ ಜೊತೆ ಜಾರ್ಜ್ ಮೊದಲಾದ ಮುಖಂಡರ ಜೊತೆ ರಾತ್ರಿ ಚರ್ಚೆ ಮಾಡಿದ್ದಾರೆ ಮುಂದೆ ಏನೆಲ್ಲ ಹೆಜ್ಜೆ ಇಡಬೇಕು ಏನೆಲ್ಲ ಒಂದು ಸ್ಟ್ರಾಟಜಿ ರೂಪಿಸಬೇಕು ಜೊತೆಗೆ ವಿಚಾರಣೆಗೆ ಹಾಜರಾಗಬೇಕು ಅಥವಾ ಲಾಯರ್ನ ಏನಾದರೂ ಕಳಿಸ್ಕೊಟ್ರೆ ನಡೀತಾ ಇತ್ಯಾದಿ ಚರ್ಚೆಯನ್ನು ಮಾಡಿದ್ದಾರೆ ಅದಾದ ನಂತರ ಇವತ್ತೇನು ಬೆಳಿಗ್ಗೆ ಏನು ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾನು ಹಾಜರಾಗ್ತೀನಿ ಅನ್ನೋ ಒಂದು ಮಾತನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹಾಗಾಗಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಲೋಕಾಯುಕ್ತ ಏನು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆಗಳಿದ್ದಾವೆ ಇವತ್ತು ಏನು 3 ಕಡೆ ಹುಬ್ಬಳ್ಳಿ ಇದು ಧಾರವಾಡದ ಒಂದು ಏನು ಶಿಗ್ಗಾಂ ಕ್ಷೇತ್ರದ 3 ಕಡೆ ಒಂದು ಈ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗುವವರಿದ್ದಾರೆ 8:20ಕ್ಕೆ ಶಿಗ್ಗಾಂವಿಂದ ಹೊರಟು 9 ಗಂಟೆಗೆ ಹುಬ್ಬಳ್ಳಿ ತಲುಪುತ್ತಾರೆ ಅಲ್ಲಿಂದ ಸ್ಪೆಷಲ್ ಫ್ಲೈಟ್ ಮೂಲಕ ಬೆಂಗಳೂರಿನ ತಲುಪುತ್ತಾರೆ ಹಾಗಾಗಿ ನಾಳೆ ಬೆಳಿಗ್ಗೆ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆಗಳಿದ್ದಾವೆ ಬೆಳಿಗ್ಗೆ 10 ಅಥವಾ 11 ಗಂಟೆ ಅವರೇ ಖುದ್ದು ಸಿ ಎಂ ಅವರು ಹೇಳಿದ್ದಾರೆ ಈಗ ಅಂದರೆ ಅಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಉತ್ತರ ಕೊಡಬೇಕು ಇತ್ಯಾದಿಗಳ ಸಹ ಕುರಿತು ಸಹ ಸಚಿವರ ಜೊತೆ ಚರ್ಚೆ ಮಾಡಿದರೆ ಮತ್ತೊಂದು ಕಡೆ ಸಚಿವರು ಸಹ ಜಾರಕಿಹೊಳಿ ಇರ್ಬೋದು ಶಿವಾನಂದ ಪಾಟೀಲ್ ಇರ್ಬೋದು ಎಚ್ ಕೆ ಪಾಟೀಲ್ ಮೊದಲಾದ ನಾಯಕರು ಸಹ ಸಿ ಎಂ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದ್ರಿಂದಾಗಿ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಅನ್ನೋ ಒಂದು ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹಾಗಾಗಿ ಇವೆಲ್ಲವನ್ನು ಬೆಳವಣಿಗೆ ನೋಡಿದಾಗ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸಿ ಎಂ ಅವರು ಹಾಜರಾಗೋದು ಖಚಿತ ಮತ್ತು ಇವತ್ತು ಪ್ರಚಾರ ಮುಗಿಸ್ಕೊಂಡು ಕೂಡಲೇ ಪ್ರಯಾಣಕ್ಕೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಪೃಥ್ವಿರಾಜ್ ಶಿವರಾಮ ಸುಂಡಿ ನಿನ್ನೆ ಎಚ್ ಕೆ ಪಾಟೀಲ್ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ರಂತಲ್ಲ ತಡರಾತ್ರಿ ಶಿಗ್ಗಾವಿ ಪ್ರಚಾರ ಆದ ಬಳಿಕ ಸತೀಶ್ ಜಾರಕಿಹೊಳಿ ಜಾರ್ಜ್ ಅವರು ಕೂಡ ಭಾಗಿಯಾಗಿದ್ರಂತೆ ಏನು ಚರ್ಚೆ ಮಾಡಲಾಯ್ತಂತೆ ಅದರ ಜೊತೆಗೆ ಶೋಷಿತ ಸಮುದಾಯದ ನಾಯಕರು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ರಂತಲ್ಲ ಅದು ಸಪೋರ್ಟ್ ಕೇಳಿದ್ದಂಥ ಸಿದ್ದರಾಮಯ್ಯನವರು ಈ ಒಂದು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಶಿಗ್ಗಾವಿ ಎಲೆಕ್ಷನಲ್ಲಿ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಿದ್ದರಾಮಯ್ಯನವರು ಅವ್ರ ಜೊತೆ ಮಾತನಾಡಿದ ಪೃಥ್ವಿರಾಜ್ ಇಲ್ಲಿ ಮುಖ್ಯವಾಗಿ 2 ವಿಚಾರಗಳು ಬರುತ್ತೆ ಒಂದು ಶಿಗ್ಗಾವಿ ಎಲೆಕ್ಷನ್ ಕಾರಣಕ್ಕಾಗಿ ಭೇಟಿಯಾಗಿರೋ ವಿಚಾರನ ಅವ್ರು ಹೇಳ್ತಾ ಇದ್ದಾರೆ ಮುಖಂಡರು ಆದರೆ ಇಲ್ಲಿ ಮುಖ್ಯವಾಗಿ ಏನಂದರೆ ಈಗಾಗಲೇ ಏನು ಸಿದ್ದರಾಮಯ್ಯ ಮುಡಾ ಹಗರಣದಲ್ಲಿ ಏನು ಸಿಲುಕಿಕೊಂಡು ನಂತರ ಶೋಷಿತ ಸಮುದಾಯದ ಮುಖಂಡರು ಏನಂದರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದರು ಅದಾದ ನಂತರ ಏನಂದರೆ ಈಗ ನಿಮಗೆ ನೈತಿಕವಾಗಿ ಬೆಂಬಲ ನಮ್ಮ ಬೆಂಬಲ ಇದೆ ಅನ್ನೋ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಇಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡಿದ್ದಾರೆ ಇವತ್ತು ಹುಬ್ಬಳ್ಳಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ಒಂದು ಮಾತನ್ನ ವಿಶ್ವಾಸವನ್ನು ಅವರು ಮುಖಂಡರು ವ್ಯಕ್ತಪಡಿಸಿದ್ದಾರೆ ರಾಮಚಂದ್ರಪ್ಪ ಇರ್ಬೋದು ಮೊದಲಾದ ನಾಯಕರು ಮತ್ತೊಂದು ಕಡೆ ಇಲ್ಲಿ ಏನಂದರೆ ಇಲ್ಲಿ ಏನು ಶಿಗ್ಗಾವಿ ಕ್ಷೇತ್ರವನ್ನು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದ್ರಿಂದಾಗಿ ಅಲ್ಲಿ ಗೆಲ್ಲಲಿಕ್ಕೆ ಏನು ಶೋಷಿತ ಸಮುದಾಯದ ಮತಗಳನ್ನ ಯಾವ ರೀತಿ ಸೆಳೀಬೇಕು ಅನ್ನೋದ್ರ ಬಗ್ಗೆ ಸಹ ಚರ್ಚೆ ನಡೆದಿದೆ ಇದೇ ವೇಳೆ ಏನಂದರೆ ಏನು ಪ್ರಮುಖವಾಗಿ ಸಚಿವರು ಏನು ಕಾನೂನು ಸಚಿವರು ಇರ್ಬೋದು ಮೊದಲಾದ ಸಚಿವರ ಜೊತೆ ಸಹ ಏನೆಲ್ಲ ಉತ್ತರ ಕೊಡಬೇಕು ಮತ್ತು ಉತ್ತರ ಯಾವ ರೀತಿ ಇರಬೇಕು ಇತ್ಯಾದಿಗಳ ವಿಷಯಗಳ ಕುರಿತು ಸಿದ್ದರಾಮಯ್ಯ ಚರ್ಚೆ ಮಾಡಿದರೆ ಒಟ್ಟಾರೆ ಏನು ಒಂದು ಕಡೆ ಶೋಷಿತ ಸಮುದಾಯದ ಮುಖಂಡರ ಜೊತೆ ಸಮಾಲೋಚನೆ ಮತ್ತೊಂದು ಕಡೆ ಸಚಿವರ ಜೊತೆ ಸಮಾಲೋಚನೆ ಮುಗಿಸ್ಕೊಂಡು ಅವರು ಈಗ ಶಿಗ್ಗಾವಿಗೆ ಪ್ರಚಾರಕ್ಕೆ ತೆರಳ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯನವರು ಶಿಗ್ಗಾವಿಗೆ ಪ್ರಚಾರಕ್ಕೆ ತೆರಳಿರುವಂಥದ್ದು ಈ ಸಂದರ್ಭದಲ್ಲಿ ನಾನು ವಿಚಾರಣೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ವಿಚಾರಣೆಗೆ ಹಾಜರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ನಂತರ ವಿಚಾರಣೆ ಬಳಿಕ ಚನ್ನಪಟ್ಟಣದಲ್ಲಿ ಪ್ರಚಾರಕ್ಕೆ ಭಾಗಿಯಾಗಬಹುದು ಸಿದ್ದರಾಮಯ್ಯನವರು. ಬಿಕಾಸ್ ಆ ಚನ್ನಪಟ್ಟಣದ ಪ್ರಚಾರ ಪೋಸ್ಟ್ಪೋನ್ ಮಾಡಿದ್ರೆ ಅದೇನು ದೊಡ್ಡ ನಷ್ಟ ಏನು ಆಗುವಂಥದ್ದಲ್ಲ. ಬಿಕಾಸ್ ಪೋಸ್ಟ್ಪೋನ್ ಆದಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಆ ಪ್ರಚಾರದಲ್ಲಿ ಭಾಗಿಯಾಗ್ಬೋದು. ಸೊ ಹೀಗಾಗಿ ಮೊದಲು ಸಿದ್ದರಾಮಯ್ಯನವರು ಇಲ್ಲಿ ವಿಚಾರಣೆಗೆ ಹಾಜರಾಗಿ ನಂತರ ಪ್ರಚಾರದಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಎಷ್ಟು ಗಂಟೆಗಳ ಕಾಲ ಇವರನ್ನು ವಿಚಾರಣೆ ಮಾಡ್ತಾರೆ ಅನ್ನುವಂಥದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲರನ್ನೂ ಕೂಡ ಈಗ ಪಾರ್ವತಿಯವರನ್ನ 3 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿತ್ತು. ಈ ರೀತಿಯಾಗಿ ಇನ್ನು ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಅವರನ್ನು ಸುದೀರ್ಘವಾಗಿ ವಿಚಾರಣೆಯನ್ನು ಮಾಡಲಾಗಿತ್ತು. ಸಿದ್ದರಾಮಯ್ಯನವರೇ ಆರೋಪಿ ನಂಬರ್ 1 ಆಗಿರುವಂಥ ಕಾರಣಕ್ಕೋಸ್ಕರ ಇವರನ್ನ ಇಡೀ ದಿನ ವಿಚಾರಣೆ ಮಾಡಲಾಗುತ್ತಾ ಅಥವಾ ಜಸ್ಟ್ ಕೆಲವೇ ಗಂಟೆಗಳ ಕಾಲ ಇವರನ್ನ ವಿಚಾರಣೆ ಮಾಡಿ ಕಳಿಸಲಾಗುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನಾಳೆ ಒಂದು ಮೇಜರ್ ಡೇ ಸಿದ್ದರಾಮಯ್ಯನವರ ಪಾಲಿಗೆ.